ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗುರು ನೆಲ್ಲೂರು. ವೆಲ್ಕಮ್ ಟು ಪಡೋ ಭಾರತ್ ಡಿಜಿಟಲ್ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಇವತ್ತಿನ ನಮ್ಮ ಒಂದು ಟಾಪಿಕ್ ಬಂದು ಆಸ್ಕರ್ ಅವಾರ್ಡ್ ವಿನ್ನರ್ಸ್ 2021 ವರ್ಷದಲ್ಲಿ ನೀಡಿರುವಂಥದ್ದು ಮತ್ತು ಅದರ ಈ ಆಸ್ಕರ್ನ ಸ್ವಲ್ಪ ಇತಿಹಾಸದ ಬಗ್ಗೆ ತಿಳ್ಕೊಂಡು ಬರೋಣ. ಓಕೆ ಸ್ನೇಹಿತರೆ, ಈ ಒಂದು ಟಾಪಿಕ್ ಅಥವಾ ಈ ವಿಡಿಯೋದಲ್ಲಿ ಈ ಒಂದು ಟಾಪಿಕ್ನಿಂದ ನಮಗೆ 100% ಬರ್ತು ಅಂತ ಹೇಳಲ್ಲ, ಬಟ್ ಬರ್ಬೋದು ಅನ್ನೋ ಒಂದು ಆಶ್ವಾಸನೆ ನಾನು ಕೊಡ್ಬೋದು. ಓಕೆ ಸೊ ಹಾಗಾಗಿ ಸ್ಟಾರ್ಟ್ ಮಾಡೋಣ ಈ ಒಂದು ಟಾಪಿಕ್ಕು. ನೋಡಿ ಸ್ನೇಹಿತರೆ, ಈ ವರ್ಷದಲ್ಲಿ ನಾನು ಪ್ರಮುಖವಾಗಿ 7 ಅತ್ಯುತ್ತಮ ಕೆಟಗರಿಯಿಂದ ಆಯ್ಕೆ ಮಾಡ್ತಿದ್ದೀನಿ. ಮೇ ಬಿ ಭಾಳ ನಾವು ನಮಗೆ ಯೂಸ್ಫುಲ್ ಅಂತ ಅನ್ಕೋತೀನಿ. ಅದರಲ್ಲಿ ಅತ್ಯುತ್ತಮ ಚಿತ್ರ ಎಂಬ ಒಂದು ಕೆಟಗರಿಯಲ್ಲಿ ಯಾವ ಚಿತ್ರ ಪಡೆದಿದೆ ಅಂದರೆ ನೋಮ್ಯಾಡ್ಲ್ಯಾಂಡ್ ಚಿತ್ರವನ್ನು ಪಡೆದಿದೆ. ಅತ್ಯುತ್ತಮ ನಟಿಯ ಒಂದು ಕೆಟಗರಿಯಲ್ಲಿ ಫ್ರಾನ್ಸಿಸ್ ಮ್ಯಾಕ್ ಡೋರ್ಮ್ಯಾಂಡ್ ಅನ್ನೋ ಒಬ್ಬ ನಟಿಯವರು ಅವರು ನೋಮ್ಯಾಡ್ಲ್ಯಾಂಡ್ ಚಿತ್ರದಲ್ಲಿ ನಟಿಸಿದ್ದಾರೆ, ಅದಕ್ಕಾಗಿ ಅವರಿಗೆ ಅತ್ಯುತ್ತಮ ನಟಿಯ ಪ್ರಶಸ್ತಿಯನ್ನು ದೊರೆತು ನೆನಪಿರಲಿ. ಅದೇ ರೀತಿ ಅತ್ಯುತ್ತಮ ನಟ ಈ ಒಂದು ಕೆಟಗರಿಯಲ್ಲಿ ಆ್ಯಂಟೋನಿ ಹಾಪ್ಕಿನ್ಸ್ ಅನ್ನೋರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿತು. ಅದು ಚಲನಚಿತ್ರ ಬಂದು ಫಾದರ್ ಎಂಬ ಚಲನಚಿತ್ರಕ್ಕೆ ಅವರು ನಟಿಸಿದ ಕಾರಣಕ್ಕಾಗಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ದೊರೆತು. ಅತ್ಯುತ್ತಮ ನಿರ್ದೇಶಕ ಬಂದು ಕೊಯಿ ಜಾವ್, ಇವರು ಮಹಿಳೆಯಾಗಿದ್ದು ಇವರು ಸಹ ನೋಮ್ಯಾಡ್ಲ್ಯಾಂಡ್ ಚಿತ್ರವನ್ನು ನಿರ್ದೇಶನ ಮಾಡಿದ್ದಕ್ಕಾಗಿ ಈ ಪ್ರಶಸ್ತಿಯನ್ನು ಪಡೆದರು. ಬಟ್ ನಾವು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಹೇಳಬೇಕು ಇದರ ಬಗ್ಗೆ. ಕೊಯಿಜಾ ಅವರು ಮೂಲತಃ ಚೈನಾದವರಾಗಿದ್ದು ಚೈನಾ ಸರ್ಕಾರ ಅವರನ್ನು ಗುರುತಿಸಲಿಲ್ಲ. ಓಕೆ ಹಾಗಾಗಿ ಇವರು ಏಷ್ಯಾದ ಮೊದಲ ಮಹಿಳಾ ನಿರ್ದೇಶಕಿ ಆಸ್ಕರ್ ಪ್ರಶಸ್ತಿಯನ್ನು ಪಡೆದಿರುವಂಥದ್ದು ಅನ್ನೋದು ಸಹ ಮತ್ತೊಂದು ಇವರ ಮೈಲಿಗಲ್ಲು. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ, ಅತ್ಯುತ್ತಮ ಅಂತಾರಾಷ್ಟ್ರೀಯ ಚಿತ್ರ ಬಂದು ಅನದರ್ ರೌಂಡ್ ಅಂತ ಹೇಳಿ, ಇದು ಬಂದು ಡ್ಯಾನಿಷ್ ಭಾಷೆಯಲ್ಲಿರುವಂಥದ್ದು. ಡ್ಯಾನಿಷ್ ಭಾಷೆ ಅಂದರೆ ಇದು ಡೆನ್ಮಾರ್ಕ್ನ ಭಾಷೆಯಾಗಿದೆ. ಡೆನ್ಮಾರ್ಕ್ ದೇಶದ ಭಾಷೆ ಡ್ಯಾನಿಷ್ ಭಾಷೆ. ಆ್ಯಂಡ್ ಡೆನ್ಮಾರ್ಕ್ನ ರಾಜಧಾನಿ ಬಂದು ಕೋಪನ್ಹೇಗನ್ ಅಂತ ಹೇಳ್ತಾರೆ. ಓಕೆ ನೆಕ್ಸ್ಟ್ ನೋಡಿ, ಅದೇ ರೀತಿ ಅತ್ಯುತ್ತಮ ಪೋಷಕ ನಟ, ಪೋಷಕ ನಟ ಬಂದು ಡೇನಿಯಲ್ ಕಲೋಯ್. ಇವರ ಒಂದು ನಟಿಸಿದ ಚಿತ್ರ ಜುಡಾಸ್ ಆ್ಯಂಡ್ ದ ಬ್ಲ್ಯಾಕ್ ಮೆಸಿಯಾ ಅಂತೇಳಿ ಈ ಚಲನಚಿತ್ರಕ್ಕೆ ನಟಿಸಿದ್ದಕ್ಕಾಗಿ ಅತ್ಯುತ್ತಮ ಪೋಷಕ ನಟವನ್ನು ನೀಡಿದ್ದಾರೆ. ಅತ್ಯುತ್ತಮ ಪೋಷಕ ನಟಿ ಯು ಜುಂಗ್ ಯುನ್ ಅಂತ ಹೇಳಿ ಇವರು ನಟಿಸಿರುವಂಥ ಚಿತ್ರ ಮಿನಾರಿ ಅಂತ ಹೇಳಿ, ಈ ಮಿನಾರಿ ಚಿತ್ರದಲ್ಲಿ ಅತ್ಯುತ್ತಮ ಪೋಷಕ ನಟಿಯಾಗಿ ನಟಿಸಿದ ಕಾರಣಕ್ಕಾಗಿ ಇವರಿಗೆ ಈ ಆಸ್ಕರ್ ಚಲನಚಿತ್ರದ ಅವಾರ್ಡನ್ನು ನೀಡಿತು. ಈ ಬಾರಿ ಒಂದು ಆಸ್ಕರ್ ಅವಾರ್ಡ್ನ ಕೆಟಗರಿ ಅಥವಾ ಈ 2021 ವಿಶೇಷತೆ ಏನಪ್ಪ ಅಂತಂದರೆ, ಇದು 93 ಆಸ್ಕರ್ ಆವೃತ್ತಿಯಾಗಿತ್ತು. ಈ ಬಾರಿ ಅತಿ ಹೆಚ್ಚು ಪ್ರಶಸ್ತಿ ಗೆದ್ದಿದ್ದು ಯಾವುದಪ್ಪ ಅಂತಂದರೆ ನೋಮ್ಯಾಡ್ಲ್ಯಾಂಡ್. ಎಷ್ಟು ಗೆದ್ದಿದೆ? 3 ಗೆದ್ದಿದೆ. ಓಕೆ ಅತಿ ಹೆಚ್ಚು ಬಾರಿ ಆಯ್ಕೆಯಾಗಿರುವಂಥದ್ದು, ದಟ್ ಈಸ್ ನಾಮಿನೇಟೆಡ್ ಅಂತ ಕರಿತೀವಿ. ಓಕೆ ನಾಮಿನೇಟೆಡ್ ಅಂತ ಕರಿತೀವಿ. ಆ ಪಿಕ್ಚರ್ ಬಂದು ಮಾಂಕ್ ಅಂತ ಹೇಳಿ 10 ಕೆಟಗರಿಯಲ್ಲಿ ಇದು ನಾಮಿನೇಟ್ ಆಗಿರುವಂಥದ್ದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಹೇಳಬೇಕು ನಿಮಗೆ, ಈ ಬಾರಿ ಭಾರತದಿಂದ ಆಯ್ಕೆ ಆದದ್ದು ಅಂದರೆ ಜಲ್ಲಿಕಟ್ಟು. ಓಕೆ ಮಲಯಾಳಂ ಭಾಷೆಯ ಈ ಜಲ್ಲಿಕಟ್ಟು ಚಿತ್ರ ಈ ಭಾರತದಿಂದ ಆಯ್ಕೆಯಾಗಿತ್ತು, ಬಟ್ ಈ ಒಂದು ಪ್ರಶಸ್ತಿಯನ್ನು ಗೆಲ್ಲೋಕ್ಕಾಗಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್ ಶಾರ್ಟ್ ಫಿಲ್ಮ್ ವಿಭಾಗದಲ್ಲಿ ಭಾರತದಿಂದ ಕರಿಷ್ಮಾದೇವ್ ದುಬೆ ಅಂತ ಹೇಳಿ ನಿರ್ದೇಶಕಿ ಅವರು ಶಾರ್ಟ್ ಫಿಲ್ಮ್ ವಿಭಾಗದಲ್ಲಿ ಇವರು ಆಯ್ಕೆಯಾಗಿದ್ದರು, ಬಟ್ ಇವರು ಸಹ ಗೆಲ್ಲೋಕ್ಕಾಗಲಿಲ್ಲ. ಓಕೆ ಆ್ಯಂಡ್ ಸ್ವಲ್ಪ ಆಸ್ಕರ್ ಬಗ್ಗೆ ತಿಳ್ಕೊಂಬರೋಣ. ಇದು ಇತಿಹಾಸ. ಆಸ್ಕರನ್ನು ಮನೋರಂಜನೆ, ದಟ್ ಇಸ್ ಎಂಟರ್ಟೈನ್ಮೆಂಟ್ ಅಂತ ಕರಿತೀವಿ, ಮತ್ತು ಚಿತ್ರರಂಗದಲ್ಲಿ ಮಾಡಿದ ಸಾಧನೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡ್ತಾರೆ. ಓಕೆ ಇದನ್ನು ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ ಆರ್ಟ್ಸ್ ಮತ್ತು ಸೈನ್ಸ್, ಓಕೆ ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ ಮತ್ತು ಆರ್ಟ್ಸ್ ಮತ್ತು ಸೈನ್ಸ್ ಇದು ನೀಡುತ್ತದೆ, ಈ ಒಂದು ಸಂಸ್ಥೆ ನೀಡುತ್ತದೆ. ಇದು ನೀಡ್ತಾ ಬಂದಿದ್ದು 1929 ಮೊದಲ ಬಾರಿಗೆ. ಓಕೆ ಆ್ಯಂಡ್ ಒಟ್ಟು ಇದು 5 ಭಾರತೀಯರನ್ನು ಪಡೆದಿರುವಂಥ 5 ಭಾರತೀಯರು ಈ ಪ್ರಶಸ್ತಿಯನ್ನು ಇಲ್ಲಿಯವರೆಗೆ ಪಡೆದಿದ್ದಾರೆ. ಓಕೆ ಇದೇ ಆಸ್ಕರ್ ಪಿಕ್ಚರನ್ನು ಅಥವಾ ಅವಾರ್ಡನ್ನು ನಮ್ಮ ಭಾರತದಲ್ಲಿ ಒಂದು ಅವಾರ್ಡ್ ಸಹ ನೀಡ್ತಾರೆ, ಅಂದರೆ ಚಿತ್ರರಂಗದಲ್ಲಿ ಮನೋರಂಜನೆಯಲ್ಲಿ ಮಾಡಿದ ಸಾಧನೆಗಾಗಿ. ಅದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಅಂತ ಕೇಳಿರ್ಬೋದು ನೀವು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಇದು ಸಹ ನೀಡ್ತಾರೆ. ಈ ಬಾರಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ರಜನಿಕಾಂತ್ ಅವರು ಪಡೆದಿದ್ದಾರೆ. ಓಕೆ ರಜನಿಕಾಂತ್ ಅವರು ಪಡೆದಿದ್ದಾರೆ. ಇದರ ಹಿಂದಿನ ಅಂದರೆ 2019 ಅವಾರ್ಡನ್ನು 2019-20 ಅವಾರ್ಡನ್ನು ಅಮಿತಾಬ್ ಬಚ್ಚನ್ ಅವರು, 2020-21 ಅವಾರ್ಡನ್ನು ರಜನಿಕಾಂತ್ ಅವರು ಪಡೆದಿದ್ದಾರೆ ದಾದಾ ಸಾಹೇಬ್. ಹಾಗಾಗಿ ಈ ಒಂದು ಆಸ್ಕರ್ನ 1929 ನೀಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, 5 ಭಾರತೀಯರಿಗೆ ನೀಡಿದ್ದಾರೆ ಅಂತ ಹೇಳಿದೆ. ಆ 5 ಭಾರತೀಯರು ಯಾರು ಅನ್ನೋದನ್ನು ನೋಡ್ಕೊಳ್ಳಿ. ಭಾನುಅತ್ತಾಯ್ 1982 ಗಾಂಧಿ ಚಿತ್ರಕ್ಕೆ, ಓಕೆ ಗಾಂಧಿ ಅಂದು ಪಿಕ್ಚರ್ ಬಂತು ಆ ಚಲನಚಿತ್ರಕ್ಕೆ ಇವರಿಗೆ ನೀಡಿದ್ರು. ಇವರೇನು ಮಾಡಿದ್ರಪ್ಪ ಅಂದರೆ ಇವರು ಈ ಬಟ್ಟೆಗಳ ಡಿಸೈನ್ ಮಾಡ್ತಾರೆ. ಓಕೆ ಕಾಸ್ಟ್ಯೂಮ್ ಡಿಸೈನ್ ಅಂತ ಕರಿತೀವಿ ಆ ಒಂದು ವಿಭಾಗದಲ್ಲಿ ಭಾನುಅತ್ತಾಯ್ ಅವರಿಗೆ ಸಿಕ್ತು. ಅದಾದ ನೆಕ್ಸ್ಟ್ 10
ಓಕೆ. ಅದಾಗಿ ನೆಕ್ಸ್ಟ್ 10 ಇಯರ್ಸ್ಗೆ ಸತ್ಯಜಿತ್ ರಾಯ್ ಅವರಿಗೆ 1992 ಜೀವಮಾನ ಸಾಧನೆ, ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ ಕರೀತಾರೆ, ಅಲ್ಲಿ ನೀಡಿದ್ರು. ಆ್ಯಂಡ್ ನೆಕ್ಸ್ಟ್ 2009 ರಸುಲ್ ಪೊಕ್ಕಟ್ಟಿ ವೆರಿ ವೆರಿ ಫೇಮಸ್ ಫಿಲ್ಮ್ಗೆ ನೀಡಲಾಯಿತು, ಸ್ಲಮ್ ಡಾಗ್ ಮಿಲಿನಿಯರ್ ಅಂತ. ಇದೊಂದು ಹವಾವನ್ನೇ ಸೃಷ್ಟಿ ಮಾಡಿತ್ತು ಅಂತ ಹೇಳ್ಬೋದು. 2009 ರಸುಲ್ ಪೊಕ್ಕಟ್ಟಿ ಅವರಿಗೆ ಸ್ಲಮ್ ಡಾಗ್ ಮಿಲಿನಿಯರ್ನಲ್ಲಿ ನೀಡಿದ್ರು. ಅದೇ ರೀತಿ ಎ.ಆರ್. ರೆಹಮಾನ್ ಅವರಿಗೆ 2009 ಅದೇ ಸ್ಲಮ್ ಡಾಗ್ ಮಿಲಿಯನರಿಗೆ ಮ್ಯೂಸಿಕ್ ಸಂಗೀತಕ್ಕಾಗಿ ನೀಡಲಾಯಿತು. ಗುಲ್ಜಾರ್ 2009 ಸ್ಲಮ್ ಡಾಗ್ ಮಿಲಿಯನರಿಗೆ ನೀಡಿದ್ರು. ಸೊ ಈ ರೀತಿಯಾಗಿ 5 ಭಾರತೀಯರು 2009 ನಮಗೆ ಆ್ಯಕ್ಚುಲಿ 3 ಇಲ್ಲೇ ಸಿಕ್ಕಿದ್ದಾರೆ ಸ್ಲಮ್ ಡಾಗ್ ಮಿಲಿಯನರ್ ಚಿತ್ರದಿಂದನೇ. ಇನ್ನು ಉಳಿದಂಥ 2 ಭಾನುಮತಿ ಗಾಂಧಿ ಮತ್ತು ಜೀವಮಾನ ಸಾಧನೆಗಾಗಿ ಸತ್ಯಜಿತ್ ರಾಯ್ಗೆ ನೀಡಿದರು. ಒಟ್ಟಾರೆಯಾಗಿ 5 ಆಸ್ಕರ್ ಪ್ರಶಸ್ತಿಯನ್ನು ನೀಡಿದ್ದಾರೆ ಸ್ನೇಹಿತರೆ. ಸೊ ನಾನು ಅನ್ಕೋತೀನಿ ನಿಮಗೆ ಇದು ಅಂಡರ್ಸ್ಟ್ಯಾಂಡ್ ಇದೆ ಅಂತೇಳಿ. ಶಾರ್ಟ್ ಇದೆ ಬಟ್ ವೆರಿ ಇಂಪಾರ್ಟೆಂಟ್, ಜಸ್ಟ್ ರಿವಿಷನ್ ಮಾಡಿರಿ ಓಕೆ. ಆ್ಯಂಡ್ ನಾಟ್ ಟು ಫರ್ಗೆಟ್, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪಡೋ ಭಾರತ ಡಿಜಿಟಲ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಬೆಲ್ ಬಟನನ್ನು ಒತ್ತಿ. ಆ್ಯಂಡ್ ನಮ್ಮ ಮಾಡಿದ ಯಾವುದೇ ಒಂದು ವಿಡಿಯೋ ನಿಮಗೆ ಮೊದಲು ಬಂದು ತಲುಪ್ತದೆ ಅಂತ ಹೇಳ್ತೀನಿ. ಥ್ಯಾಂಕ್ಸ್, ಥ್ಯಾಂಕ್ ಯು ವೆರಿ ಮಚ್. ಸ್ಟೇ ಹೋಮ್, ಸ್ಟೇ ಫ್ರೀ, ಸ್ಟೇ ಸೇಫ್.